ನನ್ನ ಮುಖ ನೋಡಿದ್ರೆ ಭಯ ಪಡೋ ತರನ ಇದೆ ತು ಕಂದ ಅಣ್ಣನ ಹೊಚ್ಚ ಹೊಸ ಬ್ಲಾಕ್ ಬಸ್ಟರ್ ಚಲನಚಿತ್ರ ಅಣ್ಣಾತೇವ್ ವೀಕ್ಷಿಸಿ ಈಗ ಸನ್ ನೆಕ್ಸ್ಟ್ ಆಪ್ ನಲ್ಲಿ मावा अर्जेंट आर्डर बंद ना फैक्ट्री हर लोड मे ना बर्ती ಏನಾಯ್ತು ಯಾಕೋ ಅಂತರ ಇದ್ದೀರಾ ಏನು ಇಲ್ಲ ನನ್ನತ್ರನೇ ಮುಚ್ಚಿರ್ತೀರಾ ನಿಮ್ಮ ಮುಖ ಬಾಡಿದೆ ನಿಮ್ಮ ಮನಸಲ್ಲಿ ಏನೋ ಒಂದು ಯೋಚನೆ ಓಡತಾನೆ ಇರುತ್ತೆ ಮಾವನ ಬಗ್ಗೆನಾ ಹೌದು ಏನಪ್ಪಾ ನನ್ನತ್ರ ಹೇಳ್ಕೊಬಾರ್ದಾ ಒಳ್ಳೆ ಆನ್ ಫ್ಯಾಕ್ಟರಿ ಅಡ ಇಟ್ಟು ಸಾಲ ತಂದಿದೆ ನಮ್ಮ ಹೌದಾ ಹೌದು ಅದೇ ದುಡ್ಡಲ್ಲಿ ನಿಶ್ಚಿತಾರ್ಥಕ್ಕೆ ಒಳ್ಳೆ ಜಾತ್ರೆ ಖರ್ಚು ಮಾಡ್ತಂಗ ಮಾಡ್ತಾ ಇದ್ದ ನಾನು ಯೋಚಿಸ್ತಾ ಇದ್ದೆ ಇಷ್ಟೊಂದು ದುಡ್ಡು ಅವನಿಗೆ ಎಲ್ಲಿಂದ ಬಂತು ಅಂತ ಅಲ್ಲಮ್ಮ ತಲೆಯಲ್ಲಿ ಅದೇನು ಇಟ್ಕೊಂಡು ಹೀಗೆಲ್ಲ ಮಾಡ್ತಿದ್ದ ನೀವು ನನಗೆ ಅರ್ಥ ಆಗ್ತಿಲ್ಲ ಯಾರು ಕೇಳಿದ್ರು ಅವನಿಗೆ ಇಷ್ಟೆಲ್ಲ ಮಾಡು ಅಂತ ಮೊನ್ನೆ ಬೀಗರಿಗೆ ನೇರವಾಗಿ ಹೇಳಿದ್ದೇನಮ್ಮ ನನ್ನ ಕೈಲಿ ಕೊಡೋಕಾಗೋದಿಷ್ಟೇ ನೀವು ಇದಕ್ಕಿಂತ ಜಾಸ್ತಿ ಕೇಳಿದ್ರೆ ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳಿದ್ದೀನಿ ಆದ್ರೆ ಇವನು ನಮ್ಮನೆಲ್ಲ ಇದ್ಕೊಂಡು ನನಗೆ ಗೊತ್ತಿಲ್ಲದೆ ಇಂಥ ಕೆಲಸನ ಮಾಡು ಯಾಕೆ ಮಾಡ್ತಿದ್ದನೋ ಇದೆಲ್ಲ ಸಾಲ ತಗೋಬೇಕಾದ್ರೆ ಚೆನ್ನಾಗಿರುತ್ತಮ್ಮ ಆದ್ರೆ ಮುಂದೆ ಅಸಲು ಬಡ್ಡಿ ಚಕ್ರಬಡ್ಡಿ ಇದನ್ನೆಲ್ಲ ತೀರಿಸಬೇಕಾಗುತ್ತಲ್ಲ ಅವಾಗ ಏನು ಮಾಡ್ತಾನೆ ನನಗೊಂದು ಅರ್ಥ ಆಗ್ತಿಲ್ಲಮ್ಮ ತಲೆ ಸಿಡಿದು ಹೋಗ್ತಾ ಇದೆ ಅಕ್ಕನ ಮೇಲೆ ಇರೋ ಪ್ರೀತಿಗೋಸ್ಕರ ಹೀಗೆಲ್ಲ ಮಾಡ್ತಿರಬಹುದಲ್ವಾಪ್ಪ ಪ್ರೀತಿ ತೋರಿಸೋದು ಅಂದ್ರೆ ಹೀಗಲ್ಲಮ್ಮ ಇವನು ನ್ಯಾಯವಾಗಿ ದುಡ್ಡು ಸಂಪಾದನೆ ಮಾಡಿ ಸ್ವಾಭಿಮಾನದಿಂದ ಅವಳನ್ನು ಚೆನ್ನಾಗಿ ನೋಡ್ಕೋಬೇಕು ಅದು ನಿಜವಾದ ಪ್ರೀತಿ ಇವನಿಗಿರೋದೆಲ್ಲ ಬಿಟ್ಟಿ ಶೋಕಿ ವರ್ಣ ಪೌರುಷ ಖಾಲಿ ಹುಡುಗರ ಜೊತೆ ಅಡ್ಡ ಹಾಕೊಂಡು ಹರಟೆ ಹೊಡಿತಾ ಇರ್ತಾನೆ ಅದ್ರ ಬದಲು ಯಾರೋ ದೊಡ್ಡ ಮನುಷ್ಯನ ಹಿಡಿದು ನಾಲ್ಕು ಆರ್ಡರ್ ತಂದ್ರೆ ಮಾನವಾಗಿ ಬದುಕ್ಬೋದಲ್ವ ತಾಯಿ ಈಗ ಅವ್ನು ದುಡಿಯೋಕಿದ್ದಿದ್ದು ಒಂದು ಫ್ಯಾಕ್ಟ್ರಿ ಅದನ್ನು ಅಡ ಇಟ್ಬಿಟ್ಟಿದ್ದಾನೆ ನಾಳೆ ಏನ್ ಮಣ್ಣು ತಿಂತಾನೆ ಇವನು ನೆನ್ಸ್ಕೊಂಡ್ರೆ ಭಯ ಆಗುತ್ತಮ್ಮ ಅಪ್ಪ ನೀವು ತಲೆ ಕೆಡಿಸ್ಕೋಬೇಡಿ ನಾಳೆ ಮಾವ ಅಕ್ಕನ ಮದುವೆ ಆದ್ಮೇಲೆ ತಾನಾಗಿ ತಾನೇ ಎಲ್ಲ ಸರಿ ಹೋಗುತ್ತೆ ಹುವಿ ನಾನೀಗ ತಲೆ ಕೆಡಿಸ್ಕೋತಾ ಇರೋದೇ ಅರ್ಚನಾ ಬಗ್ಗೆ ಕಣಮ್ಮ ನಾಳೆ ದಿನ ಅವಳು ಕಣ್ಣೀರ್ ಹಾಕೋ ಹಾಗೆ ಆಗ್ಬಾರ್ದು ಅಂತಲೇ ಅವನ ನಡವಳಿಕೆ ಬಗ್ಗೆ ನಾನು ಇಷ್ಟೊಂದು ಹೆದರ್ತಾ ಇರೋದು ನಿನಗೆ ನಾನೊಬ್ಬ ಸ್ವಾರ್ಥಿ ತರ ಕಾಣಿಸ್ಬೋದಮ್ಮ ಆದ್ರೇನ್ ಮಾಡ್ತೀಯ ಒಂದು ಹೆಣ್ಣಿನ ತಂದೆಯಾಗಿ ನಾನು ಅವಳ ಬಗ್ಗೆ ಯೋಚನೆ ಮಾಡಲೇಬೇಕು ಇಷ್ಟು ದಿನ ಹೇಗೋ ನನಗೆ ಬರೋ ಸ್ವಲ್ಪ ವರ್ಮಾನದಲ್ಲಿ ನನ್ನ ಕೈಲಾದ ಮಟ್ಟಿಗೆ ನಿಮ್ಮನ್ನೆಲ್ಲ ನೋಡ್ಕೊಂಡಿದ್ದೆ ನೀವು ನಿಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬದಿಗಿಟ್ಟು ಅನುಸರಿಸ್ಕೊಂಡು ಇಷ್ಟು ದೂರ ಬಂದಿದ್ದೀರಿ ಆದರೆ ಕಡೆ ಪಕ್ಷ ನೀವು ಮದುವೆಯಾಗಿ ಹೋದ್ಮೇಲಾದರೂ ಆ ಮನೆಯಲ್ಲಿ ದುಡ್ಡು ಕಾಸಿಗೆ ಯಾವ ಕೊರತೆನೂ ಇಲ್ಲದೆ ನೀವು ಸಂತೋಷವಾಗಿರಬೇಕು ಅನ್ನೋದು ನನ್ನ ಆಸೆ ಕಣಮ್ಮ ಒಬ್ಬ ತಂದೆಯಾಗಿ ಇಷ್ಟು ಕೂಡ ನಾನು ಬಯಸಬಾರ್ದೇನಮ್ಮ ಅಪ್ಪ ಈ ಮನೆಯಲ್ಲಿ ಪ್ರೀತಿ ಸಂತೋಷಕ್ಕೆ ಯಾವ ಕೊರತೆನೂ ಇಲ್ಲ ಅಪ್ಪ ಅದು ಅಲ್ಲದೆ ನಿಮಗಿರೋ ಒಳ್ಳೆ ಮನಸ್ಸಿಗೆ ನಾವು ಎಲ್ಲೇ ಹೋದರೂ ಸಂತೋಷವಾಗೇ ಇರ್ತೀವಿ ಸುಮ್ಮನೆ ನೀವೇ ತಲೆಗೆ ಏನೇನೋ ಹಾಕ್ಕೊಂಡು ಮನ್ಸು ಕೆಡಿಸ್ಕೋತೀರ ನಿಮ್ಮ ಆರೋಗ್ಯ ಹಾಳಾಗಲ್ವಾ ಅಹ್
ಮನಸ್ಸಲ್ಲಿ ಕೊರಿತಾ ಇತ್ತು. ನಿನ್ನ ಹತ್ರ ಹೇಳ್ಕೊಂಡೆ, ಈಗ ಹಗುರ. ನೀನೇನು ಯೋಚನೆ ಮಾಡಬೇಡ, ನಾನೆಲ್ಲ ನೋಡ್ಕೋತೇನೆ. ಸರಿ ಅಪ್ಪ. ನಿನ್ನ ಅರ್ಥನೇ ಮಾಡ್ಕೊಳಕ್ ಆಗ್ತಿಲ್ವಲ್ಲ ಅಣ್ಣ. ಯಾಕೋ ಅದೇನೋ ನಿಶ್ಚಿತಾರ್ಥ ನಿಲ್ಲಿಸ್ತೀನಿ ನಿಶ್ಚಿತಾರ್ಥ ನಿಲ್ಲಿಸ್ತೀನಿ ಅಂತ ಹೇಳ್ಬಿಟ್ಟು ಈ ತರ ಖರ್ಚು ಮಾಡ್ತಾ ಇದೀಯ. ಅವತ್ತೊಂದು ಕಾಸ್ಟ್ಲಿ ಸೀರೆ ತಂದ್ಕೊಟ್ಟೆ, ಅದಕ್ಕೊಂದು ರೀಸನ್ ಕೊಟ್ಟೆ, ಓಕೆ. ಆದ್ರೆ ಇವತ್ತು ನಿಮ್ಮ ಮಾವನ ಮನೆಯವರು 6 ತಿಂಗಳು ಕುತ್ಕೊಂಡು ತಿನ್ನಷ್ಟು ರೇಷನ್ ತಂದು ಕೊಟ್ಟಿದೀಯ, ಏನಾಗ್ತಿದೆ ಅಂತಾನೆ ಗೊತ್ತಿಲ್ಲ. ಲವ್ ತಡ್ಡ, ನಾನು ಹಿಂಗೆಲ್ಲ ಮಾಡಿದ್ರೆ ಅಲ್ವೇನೋ ನನ್ನ ಮೇಲೆ ಡೌಟ್ ಬರಲ್ಲ. ಬರೀ ಅಳಿಯ ಅನ್ಸ್ಕೊಳ್ಳೋದಲ್ಲ, ಅಳಿ ದೇವ್ರ ಅನ್ಸ್ಕೊಂಬೇಕಲ್ವೇನೋ. ಇಷ್ಟಕ್ಕೂ ನಾನು ಯಾರ ಮನೆಗಳೆಲ್ಲ ಮಾಡ್ತಾ ಇನಿ, ನಮ್ಮ ಭಾವನ ಮನೆಗೆ ತಾನೆ. ನನಗೂ ಅವ್ರನ್ನ ಬಿಟ್ರೆ ಇನ್ಯಾರೋ ಇದ್ದಾರೆ. ಆದ್ರೂ ಅಣ್ಣ, ನೀನ್ಯಾಕೋ ನಿಶ್ಚಿತಾರ್ಥ ನಿಲ್ಸಂಗೆ ಕಾಣಿಸ್ತಾ ಇಲ್ಲ. ನಾಳೆ ನಿಶ್ಚಿತಾರ್ಥ ತುಂಬಾ ಈಸಿಯಾಗಿ ತಗೊಂಬಿಟ್ಟಿದ್ಯ ಅನ್ಸುತ್ತೆ. ಹೌದಣ್ಣ, ಅದಕ್ಕೆ ಕಂಡ್ರು ನಿಮ್ಮನ್ನ ಪೆಗ್ನಾನ್ ಮಕ್ಕಳು ಅಂತ ಅನ್ನೋದು. ಇನ್ನು ನಿಮ್ಗೆ ನನ್ನ ಟೆಕ್ನಿಕೇ ಅರ್ಥ ಆಗಿಲ್ಲ. ಅಲ್ಲ ಕಣ್ರು, 4 ದಿನದ ಮುಂಚೆನೇ ನಿಶ್ಚಿತಾರ್ಥ ನಿಲ್ಸಿದ್ರೆ ಅದು ಊರೋರ್ಗೆಲ್ಲ ಗೊತ್ತಾಗಿ ಅವ್ರ ಹಂಗೆ ಸಮಾಧಾನ ಮಾಡ್ಬಿಡ್ತಿರ್ಲಿಲ್ವೇನ್ರ? ಕೆಲಸ ಕೆಟ್ಟೋಗ್ತಾ ಇರ್ಲಿಲ್ವಾ? ಅದಕ್ಕೆ ನಾಳೆ ನಿಶ್ಚಿತಾರ್ಥ ಅನ್ಬೇಕಾದ್ರೆ ಇವತ್ತೋಗಿ ನಾನು ಅನ್ಕೊಂಡಿದ್ದನ್ನ ಸಾಧಿಸ್ತೀನಿ. ಉಸಿರಾಡ್ಕೊ ಟೈಮ್ ಇರಬಾರ್ದು, ನಾಳೆ ಎಂಗೇಜ್ಮೆಂಟ್ ನಿಂತವ್ರೆ. ಭುವಿ ನನಗೇನೆ ಅಣ್ಣ ನಿಂತೋಗ್ಬಿಟ್ರೆ ಪಾಪ ಅರ್ಚನ ಕತೆ. ಲೋ, ನಾನು ಅರ್ಚನ ಲವ್ ಮಾಡ್ತಾ ಇಲ್ಲ ಅಷ್ಟೇ, ಆದ್ರೆ ಅವಳ ಮೇಲೆ ನನ್ ತುಂಬಾ ಅಕ್ರೆ ಇದೆ. ನನ್ನ ಪ್ಲಾನ್ ಸಕ್ಸಸ್ ಆಗಿ ಭುವಿ ನನ್ ಸಿಕ್ಬಿಟ್ಲು ಅಂತ ಇಟ್ಕೋ, ನಾನೇ ಅರ್ಚನಗೊಂದ್ ಒಳ್ಳೆ ಗಂಡು ನೋಡಿ ಅವಳ ಮದ್ವೆನ ದಾಮ್ ದೂ ಮನೆಗ್ ಮಾಡ್ಬಿಡ್ತೀನ. ಈಗ್ಲೇ ಸಾಯಂಕಾಲ ಆಯ್ತು, ನೀನ್ ಬೆಂಗ್ಳೂರ್ಗ್ ಹೋಗೋದ್ ಯಾವಾಗ? ಆ ಹುಡುಗ ಹೇಳದೆ ಅದು ಯಾರಿಗೂ ಗೊತ್ತಿಲ್ದಿರೋಂಗೆ. ಬೆಂಗ್ಳೂರ್ ಏನ್ ಬಾಂಗ್ಲಾದೇಶದಲ್ಲಿ ಇದೆಯಾನಾ? ಎಸ್ ಸತಿ ಹೋಗಿ ಬಂದಿಲ್ಲ ಬೆಂಗ್ಳೂರ್ಗೆ, ಉಳ್ಕೊಂಡು ಹೋಗ್ತೀನಿ ಅಂತಂದ್ರು 1.5 ಗಂಟೆ ಹೋಗಿ ಬರ್ತೀನಿ. ಆರಾಮಾಗಿ ಒಂದ್ ದಮ್ ಹೊಡೆದು ಒಂದ್ ಟೀ ಕುಡ್ದು ಆನಂದ್ರ ಅಗ್ದಲ್ಲಿ ಬಿಡ್ತೀನಿ. ಕೊಡ ದಮ್ಮ. ಅಣ್ಣ ರೋಮಿಯೋಣ. ನಮಸ್ಕಾರ. ಏನಪ್ಪ ಕೊಟ್ಟಿ ಸಾಲ್ದು ಅಂತ ಮತ್ತೆ ಈಸ್ಕೊಂಡ? ಅಯ್ಯೋ ಹಾಗೇನಿಲ್ಲ, ನಿನ್ನೆ ಭೇಟಿ ಆಗೋಣ ಅಂತ ಬಂದೆ. ದೇವಸ್ಥಾನಕ್ಕೆ ತಟ್ಟೆ ಬೇಕಾಗಿತ್ತು. ಇಲ್ಲಾಗ ಬಂದೆ, ಹೋಗಿಸ್ಕೋ. ಫ್ಯಾಕ್ಟ್ರಿ ಹತ್ರ ಯಾರಿದಾರ? ಗಿರೀಶ ಇದ್ದಾನಣ. ನಮ್ಮ ಹುಡುಗ ಇದ್ದಾನೆ, ತಗೋಗೋ. ಅಲ್ಲ ನೀವು ಬಂದಿದ್ರೆ ಚೆನ್ನಾಗಿರೋದು, ಒಂಚೂರು ರೇಟ್ ಎಲ್ಲ ಮಾತಾಡ. ಏ ದುಡ್ಡೆಲ್ಲ ಆಮೇಲೆ ಕೊಡುವಂತೆ, ಅದೆಷ್ಟು ಬೇಕೋ ಅಷ್ಟು ತಗೋ ಹೋಗ. ಏನೇಳೋದು, ಅದು ಇಂಪಾರ್ಟೆಂಟ್ ವಿಷಯ ಹೇಳೋದು ಮರ್ತೋದೆ. ಆ ಟ್ರಸ್ಟಿಯವ್ರು ನಿಮ್ಮನ್ನ ಭೇಟಿ ಆಗ್ಬೇಕಂತೆ. ಬಿಸಿ ಇದೀನಿ ಕಣ, ನಾಳೆ ನನ್ನ ಎಂಗೇಜ್ಮೆಂಟ್. ನಿಮ್ಮ ಟ್ರಸ್ಟಿಗೆ ಎಲ್ಲ ಮುಗಿಸ್ಕೊಂಬಂದು ಸಿಗ್ತೀನಿ ಅನ್ನೋ, ಅದಕ್ಕೂ ಅರ್ಜೆಂಟ್ ಏನಾದ್ರು ಇತ್ತು ಅಂದರೆ ಫೋನ್ ಮಾಡಕ್ಕೆ ಹೇಳು. ಅದು ಫೋನಲ್ಲೆಲ್ಲ ಫೇಸ್ ಟು ಫೇಸ್ ಮಾತಾಡೋಣ ಅಂತ ಹೇಳಿದರು. ಏ ಯಾರ ಇವನು? ನಿಮ್ಮ ಟ್ರಸ್ಟಿಗೆ ಮುರುಳಿ ಸೋತದ ಅಂತ ಹೇಳು. ನಾನೇ ನಿಮ್ಮ ಟ್ರಸ್ಟಿಗೆ ಫೋನ್ ಮಾಡ್ತೀನಿ. ಹೋಗು ಕಂದ, ಹೋಗು. ಬೇಜಾರು ಮಾಡ್ಕೊಂಬೇಡ, ಹೋಗು ಹೋಗು ಹೋಗು. ಹೋಗ್ತ ಶೆಟ್ರ ಅಂಗಡಿಲಿ ನನ್ನ ಹೆಸರು ಹೇಳಿ 2 ಬೋಟಿ ಇಸ್ಕೊಂಡು ಹೋಗು. ಏನು ಹಂಗೆ ಮಕ್ಕಳ ಮಾಡಿದೆ? ಇನ್ನೇನು ಹಂಗೆ ತಲೆ ತಿಂತಲ್ಲಿ. ಛೇ ಏನಪ್ಪ ಮಾಡೋದಿಲ್ಲ, ಮೊದಲು ಅಶ್ವಥ್ ಅಣ್ಣಂಗೆ ಫೋನ್ ಮಾಡ. ಫೋನು ದೇವಸ್ಥಾನದಲ್ಲೇ ಬಿಟ್ಟ. ಸರಿ, ಅವ್ರ ಮನೆಗೆ ಹೋಗ್ಬಿಡೋಣ. ಅಪ್ಪ ಮನೇಲೇ ಇದ್ದಾರಾ? ಇಲ್ಲ, ಅಪ್ಪ ಎಂಗೇಜ್ಮೆಂಟ್ ಗೆ ಕರೆಯಕ್ ಹೋಗಿದ್ದಾರೆ, ಬರ ಲೇಟ್ ಆಗ್ಬೋದು. ಮನೇಲೇ ಯಾರಿದ್ದಾರೆ? ಅರ್ಚನಾ ಅಕ್ಕ ಇದ್ದಾಳೆ. ಬೋನಾ ಅಕ್ಕ ಎಲ್ಲಿದ್ದಾರೆ? ಅವಳು ದೇವಸ್ಥಾನದಲ್ಲೇ ಇದ್ಲು.
ದೇವಸ್ಥಾನದಲ್ಲೇ ಇದ್ದಾರ? ಸರಿ, ನಾನು ನೋಡ್ತೀನಿ. ಏ ರಾಘು, ಎಲ್ಲೋಗ್ತಾ ಇದೀಯಾ? ಆ ದೇವಸ್ಥಾನದ್ದು ಅರ್ಚನೆ ಚೀಟಿಗಳು ಫೈಲ್ ಇದೆ, ತಗೊಂಬಾ. ಏನ್ ಮುಖ ನೋಡ್ತಾ ಇದೀಯ? ಹೋಗ್ ತಗೊಂಬಾ. ಸರಿ ಯಜಮಾನ್ರೆ. ಏ ರಾಘು, ಅಲ್ಲಪ್ಪ, ಅರ್ಚನೆ ಚೀಟಿಗಳು ಫೈಲ್ ತಗೊಂಬಂದ್ರೆ ಯಾವ್ದೋ ತಂದಿದೆಯಲ್ಲ, ಆ ಹಸಿರು ಫೈಲ್ ಇದೆಯಲ್ಲ, ಅದನ್ನ ತಗೊಂಬಾ, ಹೋಗು. ಯಜಮಾನ್ರೆ ತಗೊಳ್ಳಿ. ಏ ರಾಘು, ಮತ್ತೆಲ್ಲ ಹೊರಟಯ್ಯ? ದೇವಸ್ಥಾನದ ಪ್ರಸಾದಕ್ಕೆ ಎಳುನೀರು, ತೆಂಗಿನಕಾಯಿ ಎಲ್ಲ ಬರ್ತಾ ಇದೆ, ಅದನ್ನ ಇಳಿಸಿ ಎಣಿಸ್ಬಿಟ್ಟು ಲೆಕ್ಕ ಹಾಕ್ಬಿಟ್ಟು ಹೋಗು. ಯಜಮಾನ್ರೆ ಅರ್ಜೆಂಟ್ ಕೆಲಸ ಇದೆ, ಬೇಕಾದ್ರೆ ಜಯರಾಜ್ ಗೆಲ್ಸಕ್ಕೆ ಹೇಳ್ತೀನಿ, ನಾನೇ ಬಂದ ಆಮೇಲೆ ಲೆಕ್ಕ ಹಾಕ್ತೀನಿ, ದಯವಿಟ್ಟು ಅರ್ಥ ಮಾಡಿ. ಓಹೋ, ಅದಕ್ಕೆ ಬಾಲ ಸುಟ್ಟು ಬೆಕ್ಕನಂಗೆ ಓಡಾಡ್ತಾ ಇರೋದು. ಆಯ್ತು, ಬೇಗ ಹೋಗಿ ಬಂದ್ಬಿಟ್ಟು ಕೆಲಸ ಮುಗಿಸು. ಸರಿ ಯಜಮಾನ್ರೆ. ಬೋನು ಅವರೆ, ನಿಂತ್ಕೊಳ್ರಿ, ಅವಾಗಿಂದ ನಿಮ್ನ ಹುಡುಕೋ ಅಷ್ಟ್ರಲ್ಲಿ ಸಾಕಾಗೋಯ್ತು. ಐ ಆಮ್ ವೆರಿ ಸಾರಿ, ನನ್ನಿಂದ ನಮ್ಮ ಮಾವ ನಿಮ್ಮ ಹತ್ರ ತುಂಬಾ ತಪ್ಪಾಗಿ ನಡ್ಕೊಂಡಿದ್ದಾನೆ, ಅದರಿಂದ ನನಗೆ ತುಂಬಾ ಸಂಕಟ ಆಯ್ತು. ನಿಮ್ಮ ಮುಖ ತೋರಿಸೋದಕ್ಕೂ ನನಗೆ ಮುಜುಗರ ಆಯ್ತು. ತುಂಬಾ ದಿವಸದಿಂದ ಸಾರಿ ಕೇಳಬೇಕು ಅನ್ಕೊಂಡಿದ್ದೆ. ಐ ಆಮ್ ರಿಯಲಿ ಸಾರಿ. ರೀ ಸಾರಿ ಅಲ್ಲ, ಯಾಕ್ರಿ, ನಾನು ಅವತ್ತೇ ಇದೆಲ್ಲ ಮರ್ತಾ ಇತ್ತು. ಅಷ್ಟಕ್ಕೂ ನಿಮ್ಮ ಮಾವನ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತಿದೆ. ನಾನಿವಾಗ ಬೇರೆ ವಿಚಾರ ಮಾತಾಡಕ್ ಬಂದಿದ್ದೀನಿ. ನೋಡಿ, ನಾಳೆ ನನ್ನ ನಿಶ್ಚಿತಾರ್ಥ. ಅಂಥದ್ರಲ್ಲಿ ನಾವಿಬ್ರು ಈ ಥರ ನಾಲ್ಕು ಜನ ಓಡಾಡೋ ಕಡೆ ಈ ಥರ ಮಾತಾಡೋದು ಸರಿ ಇಲ್ಲ. ಏನ್ರಿ ನೀವು, ನಾಳೆ ನಡೆಯೋ ನಿಶ್ಚಿತಾರ್ಥ ನಿಲ್ಬಾರ್ದು ಅಂತಲೇ ಇಷ್ಟು ದೂರ ಹುಡ್ಕೊಂಡ್ ಬಂದಿದ್ದು. ಏನ್ ಹೇಳ್ತಿದ್ದೀರಾ ನೀವು? ನಾನು ಹೇಳೋದನ್ನ ಸ್ವಲ್ಪ ಸರಿಯಾಗಿ ಕೇಳಿಸ್ಕೊಳ್ಳಿ. ನಿಮ್ಮ ಮಾವ ಮುರಳಿ ಇದ್ದಾರಲ್ಲ, ಅವರು ನಿಮ್ಮನ್ನೇ ಮದುವೆ ಆಗಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದಾರೆ. ಬೇರೆಯವ್ರನ್ನ ಮದುವೆ ಆಗೋದು ಅವ್ರಿಗೆ ಇಷ್ಟ ಇಲ್ಲ. ಏನ್ರಿ ನೀವು ಏನೇನೋ ಮಾತಾಡ್ತಿದ್ದೀರಾ? ನಮ್ಮ ಮಾವ ನಿಶ್ಚಿತಾರ್ಥಕ್ಕೆ ಎಷ್ಟು ಓಡಾಡ್ತಿದ್ದಾನೆ, ಎಷ್ಟು ಖರ್ಚು ಮಾಡ್ತಿದ್ದಾನೆ ಅಂತ ಏನಾದ್ರೂ ನಿಮ್ಗೆ ಗೊತ್ತಾ? ಅಯ್ಯೋ ಬೋನ್ ಅವರೇ, ಇದೆಲ್ಲ ನನ್ಗೆ ಗೊತ್ತು, ಇದೆಲ್ಲ ಒಂದು ಪ್ಲಾನು. ಅವ್ರು ಇವತ್ತೆ ಬೆಂಗಳೂರಿಗೆ ಹೋಗಿ ನಿಮ್ಮ ಮದುವೆ ಆಗೋ ಹುಡುಗನ ಹತ್ರ ನಿಮ್ಮ ಬಗ್ಗೆ ಕೆಟ್ಟಾಗಿ ಬಿಂಬಿಸಿ ನಿಮ್ಮ ನಿಶ್ಚಿತಾರ್ಥನ ನಿಲ್ಲಿಸ್ಬೇಕು ಅಂತಿದ್ದಾರೆ. ಈಗ ತಾನೆ ನಾನೇ ನನ್ನ ಕಿವಿಯಾರೆ ಕೇಳಿಸ್ಕೊಂಡಿದ್ದೆ. ನನ್ನ ನಂಬಿ ಪ್ಲೀಸ್. ಬೋನ್ ಅವರೇ, ಅಪ್ಸೆಟ್ ಆಗ್ಬೇಡಿ. ನಾನು ಗಮನಿಸ್ದಂಗೆ ನಿಮ್ಮ ಮಾವವರು ನಿಮ್ಮ ಮನೆಯವ್ರ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ಆದರೆ ಈಗ ಮೂರ್ಖತನದಿಂದ ಈ ಥರ ಮಾಡಕ್ಕೆ ಹೊರಟಿದ್ದಾರೆ. ನೀವು ಆ ದಾರಿಗೆ ಅಡ್ಡ ಹಾಕಿದ್ರೆ ಆಗೋ ಅನಾಹುತನ ತಡಿಬೋದು. ಒಂದು ಹೆಲ್ಪ್ ಮಾಡ್ತೀರಾ? ನಿಮ್ಮ ಬೈಕಲ್ಲೇ ನನ್ನನ್ನ ಅವ್ರಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತೀರಾ ಪ್ಲೀಸ್? ಏನೋ, ನನ್ನ ಬೈಕಲ್ಲ. ನೋಡಿ, ನಿಮ್ಮ ಮನ್ಸು ಎಷ್ಟು ಒಳ್ಳೇದು ಅಂತ ನನಗೆ ಗೊತ್ತಿದೆ. ನಾನು ನಿಮ್ಮ ಜೊತೆ ಬೈಕಲ್ಲಿ ಹೋಗೋದನ್ನು ಯಾರು ನೋಡಿದ್ರು ಏನು ಮಾತಾಡಿದ್ರು ನಾ ತಲೆ ಕೆಡಿಸ್ಕೊಳ್ಳಲ್ಲ. ಪ್ಲೀಸ್ ಕರ್ಕೊಂಡೋಗಿ, ಲೇಟ್ ಆಗ್ತದೆ. ಸರಿ ಬನ್ನಿ. ಹೋಗ್ರಿ.
ಹಂಗಲ್ಲ ಹಿಂಗ ಹೋಗೋಣ, ಒಂದು ಶಾರ್ಟ್ಕಟ್ ಇದೆ, ಕರ್ಕೊಂಡು ಹೋಗ್ತೀನಿ ಬನ್ನಿ. ಅಪ್ಪ ಬೇಜಾರಾಗಿ ನಿನ್ ಬಗ್ಗೆ ಏನೇ ಹೇಳ್ತಿದ್ರು ನಾನ್ ನಿನ್ ಪರವಾಗಿ ವಹಿಸ್ಕೊಂಡು ಮಾತಾಡ್ತಿದ್ದೆ. ಯಾಕ್ ಗೊತ್ತಾ, ನಿನಗೆ ಎಷ್ಟೇ ಒಟ್ಟಾಗಿದ್ರು ನಿನ್ಗೆ ನಮ್ಗಳ ಮೇಲೆ ನಿಜವಾಗ್ಲೂ ಪ್ರೀತಿ ಇದೆ ಅಂತ. ಆದ್ರೆ ಅದೆಲ್ಲ ಸುಳ್ಳು, ನಾಟಕ ಅಂತ ಪ್ರೂವ್ ಮಾಡ್ಬಿಟ್ಟೆ. ಭುವಿ, ನಾನ್ ನಿಮ್ಗಳ ಮೇಲೆ ಇಟ್ಟಿರೋ ಪ್ರೀತಿನ ಅನುಮಾನ ಪಡಬೇಡ. ಅಲ್ಲ ಕಣೆ ಭುವಿ, ನಾನ್ ಯಾವತ್ತಾರು ಮನೆಗ್ ಬರ್ದೆ ನಿಮ್ಗಳ ಮುಖ ನೋಡ್ದೆ ಇದೀನೇನೆ ಹೇಳೆ? ಮಾತಾಡ್ಬಿಡ ಮಾವ, ನೀನು ಮಾತಾಡ್ಬೇಡ. ಹೆಂಡತಿ ತಮ್ಮ ಆಗಿದ್ರು ಅಪ್ಪ ನಿನ್ನ ಸ್ವಂತ ಮಗನ್ ತರ ನೋಡ್ಕೋತಿದ್ದಾರೆ, ಆದ್ರೆ ನೀನ್ ಮಾತ್ರ ಸಭ್ಯಸ್ಥನ್ ತರ ಪೋಸ್ ಕೊಟ್ಟು ನಿಶ್ಚಿತಾರ್ಥಕ್ಕೆ ಬೇಕಾಗಿರೋ ಎಲ್ಲ ಕೆಲ್ಸನೂ ಅಚ್ಚುಕಟ್ಟಾಗಿ ಮಾಡಿ ಈಗ ಮನೆ ಮುಳುಗ್ಸೋ ಅಂತ ಕೆಲ್ಸ ಮಾಡ್ತಿದ್ಯಾ? ನನ್ ಮೇಲ್ ನಿಜವಾಗ್ಲೂ ಪ್ರೀತಿ ಇದ್ದಿದ್ರೆ ನೀನ್ ಇಂಥ ಕೆಲ್ಸ ಮಾಡ್ತಿದ್ದ? ನಿನ್ ಮನ್ಸಾಕ್ಷಿನ್ ಕೇಳಿ ನೋಡು. ನೀನ್ ನಿಜವಾಗ್ಲೂ ನನ್ನನ್ನೇ ಮದ್ವೆ ಆಗ್ಬೇಕು ಅಂತಿದ್ರೆ ಅವತ್ ಎಲ್ರು ಮುಂದೆ ನನ್ ಬುವನನ್ನೇ ಮದ್ವೆ ಆಗ್ತೀನಿ ಅಂತ ಗಂಡಸ್ತರ ಹೇಳ್ಬೇಕಾಗಿತ್ತು, ಇಲ್ಲ ಅಪ್ಪನ ಹತ್ರ ಜಗಳ ಆಡ್ಬೇಕಾಗಿತ್ತು. ಬಿಟ್ಟು ನಮ್ಮನ್ನೆಲ್ಲ ನಿಶ್ಚಿತಾರ್ಥದವರೆಗೂ ಎಳ್ಕೊಂಡ್ ಬಂದು ಅರ್ಚನನ್ ಮನ್ಸಲ್ಲಿ ಆಸೆ ಹುಟ್ಟಿಸಿ ಈಗ ಬೀಗ್ರು ಮನೆಗೆ ಹೋಗಿ ನನ್ ಬಗ್ಗೆ ಇಲ್ದರ ಸಲ್ದಿರದ್ನೆಲ್ಲ ಹೇಳ್ಬೇಕು ಅಂತಿದ್ಯಲ್ಲ ಮಾವ, ಯಾವ ನ್ಯಾಯ ಮಾವ ಇದು? ಅವತ್ತು ನಾನ್ ಹೇಳೋದಕ್ಕಾಗ್ಲಿಲ್ಲ, ನೀನೇ ಹೇಳ್ಬೋದಾಗಿತ್ತಲ್ಲ ನಾನ್ ಮಾವನೇ ಮದ್ವೆ ಆಗ್ತೀನಿ ಅಂತ. ಅಯ್ಯೋ ಮಾವ, ನನಗೆ ಮೊದ್ಲೇ ಹೇಳಿಲ್ವಾ ನನಗೆ ಈ ಪ್ರೀತಿ ಪ್ರೇಮ ಅನ್ನೋ ನಿನ್ ಮೇಲೆ ಯಾವ ಭಾವನೆಗಳು ಇಲ್ಲ. ಅಪ್ಪ ಯಾರನ್ನ ತೋರಿಸಿ ಮದ್ವೆ ಆಗು ಅಂತಾರೋ ನಾನು ಅವರನ್ನೇ ಆಗದು ಅಂತ ಮುಂಚೆನೆ ಹೇಳಿದ್ದೀನಿ, ನಾನು ಹಾಗೆ ನಡ್ಕೋತಿದ್ದೀನಿ ಕೂಡ. ನೀನೇ ಹೇಗೆಗೋ ವಿಚಿತ್ರವಾಗಿ ಆಡ್ತಿದ್ಯಾ ಮಾವ. ಈಗ್ಲೂ ಹೇಳ್ತಿದ್ದೀನಿ ಕೇಳಿಸ್ಕೋ, ನಿನ್ ಮೇಲೆ ಅಷ್ಟೇ ಅಲ್ಲ ಈಗ ಮದ್ವೆ ಆಗ್ತಿದ್ದೀನಲ್ಲ ಆ ಹುಡುಗನ ಮೇಲೂ ನನಗೆ ಯಾವುದೇ ರೀತಿ ಭಾವನೆ ಇಲ್ಲ ಮಾವ. ನನ್ನ ಮನಸ್ಸಲ್ಲಿರೋದು ಒಂದೇ, ನಾನು ಯಾರನ್ನ ಮದ್ವೆ ಆಗ್ತೀನೋ ಅವ್ರಿಗೆ ಒಳ್ಳೆ ಹೆಂಡತಿಯಾಗಿರ್ಬೇಕು ಅಂತ ಅಷ್ಟೇ. ಪಾಪ ಅರ್ಚನಾ ಅಕ್ಕ ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ, ಮಾವಂಗ್ ಇದಿಷ್ಟನಾ ಅದಿಷ್ಟನಾ, ನಾನ್ ಏನ್ ಮಾಡಿದ್ರೆ ಮಾವ ಖುಷಿ ಆಗ್ತಾನೆ ಅಂತ ಬರೀ ಅದೇ ಯೋಚನೆಲ್ಲೇ ಇರ್ತಾಳೆ. ನೀ ನಮ್ ಸೋದ್ರ ಮಾವ, ನಿನ್ ಅಕ್ಕ ಹೆತ್ತಿರೋ ಮಕ್ಳು ನಾವು, ನಿನಗೆ ನಮ್ ಮೇಲೆ ಅತಿಯಾದ ಕಾಳಜಿ ಇರ್ಬೇಕು. ಆದ್ರೆ ನೀನು ನಮ್ ನಿಶ್ಚಿತಾರ್ಥನ ನಿಲ್ಸಿ ನನ್ ಹೆಸರು ಹಾಳು ಮಾಡಿ ನಿನ್ ಜಪ್ತಲ್ಲೇ ಇರೋ ಅರ್ಚನಾಕ ಮನ್ಸನ್ನ ಹೊಡೆದಾಕಿ ಅಪ್ಪ ಮಕ್ಳು ದುಃಖದಲ್ಲೇ ಸಾಯ್ಲಿ ಅಂತ ನಿರ್ಧಾರ ಮಾಡ್ಕೊಂಡಿದ್ಯಾ? ಏನೇ ಭೂಮಿ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ಇಲ್ಲ ಮಾವ, ಇನ್ನೂ ಕಾಲ ಮಿಂಚಿಲ್ಲ, ಬೆಳಿಗ್ಗೆವರೆಗೂ ಟೈಮ್ ಇದೆ. ಹೋಗು ಬೆಂಗ್ಳೂರ್ ಹೋಗಿ ನೀನ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯೋ ಅದನ್ನ ಅಚ್ಚುಕಟ್ಟಾಗಿ ಮಾಡ್ಬಾ, ನಾನ್ ತಡಿಯಲ್ಲ. ಹೋಗು ಮಾವ ಹೋಗು. ನಿಲ್ಸು ಭುವಿ. ಭುವಿ ನಿನ್ ಗೊತ್ತಿಲ್ವಾ ನಿಮ್ ಮಾವ ಎಂತವನು ಅಂತ? ಅವನು ಹೊರಟ ಆತುರ್ಗಾರ. ಏನೋ ಆತುರದಲ್ಲಿ ಈಗೆಲ್ಲ ಮಾಡ್ಬಿಟ್ಟೆ ಕಣೆ, ಕ್ಷಮಿಸ್ಬಿಡು ಭುವಿ. ಏ ಭುವಿ ಅಳ್ಬೇಡ ಕಣೆ, ಪ್ಲೀಸ್ ಅಳ್ಬೇಡ. ನೋಡು ಆಗಿರೋದೆಲ್ಲ ಮರ್ತ್ಬಿಡು, ನಾನು ಮರ್ತೋಗ್ತೀನಿ, ಖುಷಿಯಾಗಿ ಅರ್ಚನೆ ಮದ್ವೆ ಆಗ್ತೀನಿ. ನನ್ ಕ್ಷಮಿಸ್ಬಿಡೆ ಭುವಿ, ಪ್ಲೀಸ್ ಕಣೆ ಕ್ಷಮಿಸ್ಬಿಡೆ ಭುವಿ, ಪ್ಲೀಸ್ ಪ್ಲೀಸ್ ಕಣೆ.
ನನ್ನ ಕಣ್ಣ ಮುಂದೆ ಬೆಳೆದವ್ರ ಕಣೆ ನೀವೆಲ್ಲ, ನೀವು ಕಣ್ಣೀರ್ ಹಾಕಬಾರ್ದು. ನಿಜವಾಗ್ಲೂ ನಮ್ಮ ಮಾವ ದೇವರಾಣೆ, ನಮ್ಮ ಅಕ್ಕ ಅಂದ್ರೆ ನಿಮ್ಮ ಅಮ್ಮ, ಅವಳ್ಮೇಲೆ ಸತ್ಯ ಮಾಡಿ ಹೇಳ್ತಾ ಇದ್ದೀನಿ, ನಾನು ಅರ್ಚನನ್ನ ಮದುವೆ ಆಗಿ ಅವಳನ್ನ ಸಂತೋಷವಾಗಿ ನೋಡ್ಕೊಳ್ತೀನಿ.